ಮೊಮ್ಮಕ್ಕಳು ಎಲ್ಲಿ ಹೋದ್ರಪ್ಪ? ಏ ಮಕ್ಕಳೇ ಎಲ್ಲಿದ್ರಪ್ಪ? ಒಮ್ಮೆ ಬನ್ನಿ ನೋಡ. ನೋಡಿಕೊಂಡು ಬನ್ನಿ ಮಕ್ಕಳೇ, ನೋಡಿಕೊಂಡು ಬನ್ನಿ. ತೆಂಗಿನಕಾಯಿ ತರ್ಲಿ ಕೇಳಿದಲ್ಲ, ಎಲ್ಲಿ ಉಂಟು ತೆಂಗಿನಕಾಯಿ? ತಗೊಳ್ಳಿ ಅಜ್ಜಿ. ಒಂದು ತೆಂಗಿನಕಾಯಿ ತರ್ಲಿಕ್ಕೆ ಇಷ್ಟು ಹೊತ್ತ ಮಕ್ಕಳೇ? ಅದು ತೆಂಗಿನ ಮರಕ್ಕೆ ಹತ್ತಲಿಕ್ಕಾಗ್ಲಿಲ್ಲ ನಮಗೆ, ಅದಕ್ಕೆ ನಾವು ಅದರ ಬುಡದಿಂದ ಕಡಿದು ತೆಂಗಿನಕಾಯಿ ತಕೊಂಡು ಬಂದದ್ದು. ಅಯ್ಯೋ, ಇದ್ದದೆ ಒಂದು ತೆಂಗಿನ ಮರ, ಅದನ್ನು ಕಡ್ದ ಆಗಿದ್ರ? ಅದು ಬಿಡಿ, ನಿಮ್ಮ ದೊಡ್ಡಪ್ಪ ಇದ್ದಾನಲ್ಲ, ಅವನು ಹಣ ಕೊಡ್ತಾನಂತೆ, ನೀವು ಅದನ್ನು ಹೋಗಿ ತಗೊಂಡು ಬನ್ನಿ ಮಕ್ಕಳೇ. ನಿಲ್ಸು ನಿಲ್ಸು ನಿಲ್ಸು. ಎಂತ ಮಾಡುದು, ಗುದ್ದಿಕೊಂಡು ಹೋಗುವನ? ಬೇಡ ಬೇಡ, ಇಲ್ಲಿ ಹೋಗು ಇಲ್ಲಿ. ಅದು ರಾಂಗ್ ಸೈಡ್, ಆಚೆಯಿಂದ ಬರೋ ಗಾಡಿ ಅಲ್ಲಿ ಬರ್ತದೆ, ಹೋಗ್ಬಾರ್ದು. ನಾವು ಹೇಳಿದರೆ ಅವತ್ತು ಎತ್ತಿ ಹಾಕುವ. ಬನ್ನಿ, ಹೋಗು ಹೋಗು ಹೋಗು. ಮಕ್ಕಳು ಬಂದ್ರು. ಹಣ ತರ್ಲಿಕ್ಕೆ ಅಂತ ಹೋದಲ್ಲ ಮಕ್ಕಳೇ, ಹಣ ತಂದ್ರ? ತಗೊಳ್ಳಿ. ಹಣ ಬಿದ್ದೋಗಿದೆ ಮರೆಯ. ಅಯ್ಯೋ ಪೆದ್ಮೊಂಡೆ ದಡ, ಹಣ ನೇರದ್ರು ಕೈಯಲ್ಲಿ ಹಿಡ್ಕೊಂಡು ಬರ್ತಾರೇನ್ರು? ಮೀಸೆ ಅಲ್ಲಿ ಹಾಕೊಂಡು ಬರ್ತಾರೆ. ಅಜ್ಜಿಗೆ ಕೋಪ ಬಂದಿದೆ ಅಂತ. ಅವ್ವ ಅವ್ವ, ಅಜ್ಜಿ ದೂರ. ಮಕ್ಕಳೇ, ನಾನು ಆಚೆ ಮನೆ ಲಿಂಗವನ ಮನೆಯಿಂದ ಬೆಣ್ಣೆ ತಗೊಂಡು ಬರ್ತೇನೆ, ಮತ್ತೆ ರೊಟ್ಟಿ ತಿನ್ನು ಆಯ್ತಾ? ಅಜ್ಜಿ ನಾವು ಹೋಗ್ತೇವೆ. ನಾವು ಹೋಗುವಲ್ಲ? ಹೋಗ್ತೀರಾ ಮಕ್ಕಳೇ? ನನಗೂ ಸೊಂಟ ನೋವು, ನೀವು ಹೋಗಿ ಬನ್ನಿ ಮಕ್ಕಳೇ, ಜಾಗ್ರತೆ ಹೋಗಿ ಬನ್ನಿ ಆಯ್ತಾ? ಈಗ ಬೆಣ್ಣೆ ತಗೊಂಡು ಹೋಗುದು ಹೇಗೆ? ಅಜ್ಜಿ ಹೇಳಿದಾರಲ್ಲ ಕಿಸೆಯಲ್ಲಿ ಹಾಕಿ ಬನ್ನಿ ಅಂತ. ಬನ್ನಿ ಮಕ್ಕಳೇ, ಹಕಲಿ ಕರೀತಾರೆ, ಬಾ ಹೋಗುವ. ತಗೊಳ್ಳಿ ಬೆಣ್ಣೆ. ಅಜ್ಜಿ ಹೇಳಿದಾರಲ್ಲ ಬೆಣ್ಣೆ ಕಿಸೆಯಲ್ಲಿ ಹಾಕ್ಲಿಕ್ಕೆ. ಹೇ ಬೆಕ್ಕು ಬೆಕ್ಕು, ಒಳ್ಳ ಬೆಕ್ಕು ಮಾರದು. ನಿಮ್ಗೆ ಬೆಕ್ಕು ಬೇಕಾ? ಬೆಕ್ಕು ಬೇಕು ಬೆಕ್ಕು ಬೇಕು. ಸರಿ ಮತ್ತೆ ಬನ್ನಿ. ಬೆಣ್ಣೆ ತಂದ್ವಿ. ಬನ್ನಿ, ಎಲ್ಲುಂಟು ಮಕ್ಕಳೇ? ಆಗ ಹೇಳಿದಿರಲ್ಲ ಅಜ್ಜಿ, ನೀವು ಜಾಗ್ರತೆಯಲ್ಲಿ ತರ್ಲಿಕ್ಕೆ ಕಿಸೆಯಲ್ಲಿ ಹಾಕೊಂಡು. ಹಾಗೆ ನಾನು ಕಿಸೆಯಲ್ಲಿ ಹಾಕೊಂಡು ಬಂದಿದ್ದು. ಎಲ್ಲಿ ಉಂಟು ಬೆಣ್ಣೆ? ಬೆಣ್ಣಿಲ್ಲ. ಓ, ಇದು ಕೆಳಗೆ ಹೋಗಿದೆ. ನೀರಾಗಿದೆಯಾ? ಅಯ್ಯೋ ದೇರೆ, ಬೆಣ್ಣೆನ ಯಾರಾದ್ರೂ ಕಿಸೆಯಲ್ಲಿ ಹಾಕಿಕೊಂಡು ಬರ್ತಾರಾ? ಮಡಿಕೆಯಲ್ಲಿ ನೀರು ಹಾಕಿ ಅದಕ್ಕೆ ಬೆಣ್ಣೆ ಹಾಕಿಕೊಂಡು ಬರಬೇಕು, ಇಲ್ಲ ಅಂದ್ರೆ ಅದು ನೀರಾಗುದಿಲ್ಲ. ಬೆಣ್ಣೆನು ಇಲ್ಲ, ಎಂತದು ಇಲ್ಲ, ಚಟ್ನಿ ಗಡಿ ಬೇಕಷ್ಟೇ. ಅಮ್ಮ, ಹೇಳಿ ಹೇಳಿ, ಜಾಗೇನು ಕೊಡ್ಲಿಕ್ಕೆ ಆಗುದಿಲ್ಲ ಮುಂದೆ. ಅದಕ್ಕೆ ಲಿಂಗಕ್ಕ ಬೆಕ್ಕು ಕೊಡ್ತಂತ ಹೇಳಿದ್ದಾರೆ. ಅದೌದು, ತರುವ ಬಾ, ಹೋಗು ಹೋಗು ಬಾ, ಹೋಗು ಹೋಗು ಹೋಗು. ಬೆಕ್ಕು 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 ಬೆಕ್ಕು.
ಬೆಕ್ಕು ತಕೊಂಡು ಹೋಗೋದು ಹೇಗೆ? ಅಜ್ಜಿ ಹೇಳಿದಂತ ನೀರಲ್ಲಿ ಹಾಕಿ ತಗೊಂಡು ಹೋಗ್ಲಿಕ್ಕೆಲ್ಲ ನಾವು ನೀರಲ್ಲಿ ಹಾಕಿ ತಗೊಂಡು ಹೋಗುವ. ಲಿಂಗಕ್ಕನ ಬೆಕ್ಕು ಬನ್ನಿ ಬನ್ನಿ ಬನ್ನಿ, ಬೆಕ್ಕು ಮಲಗಿದೆ. ಅದು ಈಜುವುದು ಅಲ್ಲ, ಅದು ಪದ್ಯ ಕೇಳಿ ಮಲಗಿದ್ದು. ಅಯ್ಯೋ ನಿಮ್ಮ ಯಾಕೆ ಅಜ್ಜಿ? ಯಾರಾದ್ರೂ ಬೆಕ್ಕನ್ನು ನೀರಲ್ಲಿ ಹಾಕ್ತಾರ? ಪಾಪ ಅದು ಸತ್ತು ಹೋಗಿದೆ. ನಿಮ್ಮ ಬೈದು ತನಕೆ ಬೆಕ್ಕನ್ನು ಯಾವತ್ತು ನೀರಲ್ಲಿ ಹಾಕಿಕೊಂಡು ಬರಬಾರ್ದು, ಅದನ್ನ ಹಗ್ಗದಲ್ಲಿ ಕಟ್ಟಿ ಹಾಕಿಕೊಂಡು ಬರಬೇಕು. ಸಾಕು ಮಕ್ಕಳೇ, ಗೊಬ್ಬೆ ಹಾಕಿದ್ದು ಅದನ್ನೊಮ್ಮೆ ನಿಲ್ಲಿಸಿ ಅಲ್ಲಿ ಅಕ್ಕಿ ತನ್ನಿ ಹೋಗಿ. ಅಜ್ಜಿ ನಮ್ಮನ್ನು ಪೆದ್ದ ಅಂತ ಹೇಳಿದಲ್ಲ, ನಾವು ಅವರಿಗೆ ಬುದ್ಧಿವಂತರಂತ ತೋರಿಸು ಆಯ್ತಾ? ಹಾ ಹೌದು, ಹಾಗೆ ಮಾಡುವ. ಅದು ಆವಾಗ ನೀವು ಹೇಳಿದ್ರಲ್ಲ ಹಗ್ಗದಲ್ಲಿ ತರ್ಲಿಕ್ಕೆ ಅಂತ, ಹಾಗೆ ಹಗ್ಗದಲ್ಲಿ ಕಟ್ಟಿ ತಂದಿದ್ದು. ಓ, ಇದರಲ್ಲಿ ಅಕ್ಕಿ ಇಲ್ಲ ಮರೆಯ? ಅಕ್ಕಿ ಎಲ್ಲ ರೋಡಲ್ಲಿ ಉಂಟಾ ಅಂತ? ರೋಡಲ್ಲಿ ಇದೆ ಅಂತ. ಅಕ್ಕಿ ಇಲ್ಲ ಅಜ್ಜಿ, ಗೋಣಿ ಮಾತ್ರ ಉಂಟು. ಉಡಿಬೇಡಿ ಅಜ್ಜಿ, ಇವತ್ತು ಪೆಟ್ಟು ಗ್ಯಾರಂಟಿ. ಅಯ್ಯೋ ದೇವರೆ, ಮಕ್ಕಳ ದೇಹ ಮಾತ್ರ ಬೆಳೆದಿದೆ, ಬುದ್ಧಿ ಮಾತ್ರ ಬೆಳೆದಿಲ್ಲ. ನನ್ನ ದೊಡ್ಡ ಮಗನಿಗೆ ಮದುವೆ ಮಾಡಿದ್ರೆ ಸರಿ ಆಗ್ಬೋದೇನೋ. ಅದೇ ಸರಿ. ಓ ಮಕ್ಕಳೇ, ಒಮ್ಮೆ ಬನ್ನಿ ಮಕ್ಕಳೇ ಇಲ್ಲಿ. ನೋಡು ಮಗ, ಈ ನಾಲ್ಕು ಜನರಲ್ಲಿ ನೀನೇ ದೊಡ್ಡವನು, ನಿನಗೆ ಮದುವೆ ಮಾಡ್ಬೇಕು, ಜವಾಬ್ದಾರಿ ಬರ್ಬೇಕು. ನಾನು ಅದಕ್ಕೆ ಒಂದು ಹುಡುಗಿಯನ್ನ ನೋಡಿಟ್ಟಿದ್ದಾನೆ, ನೀನು ಅವಳನ್ನು ಹೋಗಿ ನೋಡಿಕೊಂಡು ಬಾ ಮಗ. ಅಜ್ಜಿ ನನಗೆ ಮದುವೆ, ನನಗೆ ಇರ್ಬೇಕು. ನಿಮ್ಗೆಲ್ಲ ಆಮೇಲೆ, ಮೊದಲು ಇವನಿಗೆ ಒಂದು ಆಗ್ಲಿ. ಅಲ್ಲ, ನನಗೆ ಅದನ್ನು ನಿಮ್ಗೆ ಕೊಡ್ತೇನೆ. ನನಗೆ ಇಲ್ಲ, ಇದು ಎಂತದ್ದು ಇನ್ನೂದ ಹೆಣ್ಣು? ನಿನಗೆ ಮದುವೆ ಆಗ್ಲಿ, ಆಮೇಲೆ ಒಬ್ಬೊಬ್ರಿಗೆ ಮಾಡಿದ್ರೆ ಆಯ್ತು. ಆಯ್ತಾ? ನೀನು ಹೋಗುವಾಗ ಚಂದ ಮಾಡಿ ಹೊರಟು ಹೋಗ್ಬೇಕು. ಆಯ್ತಾ? ನೋಡು ಮಗ, ನೀನು ಹುಡುಗಿ ನೋಡ್ಲಿಕ್ಕೆ ಹೋಗುವಾಗ ಕೆಳಗೆ ಕೂತುಕೊಳ್ಬೇಡ, ಮೇಲೆ ಕೂತ್ಕೊಳ್ಬೇಕು ಎತ್ತರದಲ್ಲಿ. ಮತ್ತೆ ಹುಡುಗಿಯನ್ನ ಒಮ್ಮೆ ಸರಿ ನೋಡ್ಬೇಕು. ಅರ್ಥ ಆಯ್ತಾ? ನಿಮಗೆಲ್ಲ ಅರ್ಥ ಆಯ್ತಾ? ಇದು ಅರ್ಥ ಆಯ್ತು. ಸರಿ ಆಯ್ತು, ಹಾಗಾದ್ರೆ ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಆಯ್ತಾ? ಹೋಗು ಹೋಗು. ಹೇಳಿ ಹೇಳು, ಅಣ್ಣನಿಗೆ ಹುಡುಗಿ ನೋಡ್ಲಿಕ್ಕೆ ಹೋಗುವ. ಅಮ್ಮಗ ಡುಮ್ಮಗ ಅಮ್ಮ ಡುಮ್ಮ ಅಮ್ಮಗ
ಜೋರ್ ಅಲ್ಲಾಡಿಸಿ ಮನೆಯ ಎಂತಾಯ್ತು ಮರೆಯ ಪೆಟ್ರೋಲ್ ಖಾಲಿ ಪೆಟ್ರೋಲ್ ಖಾಲಿಯಾ ಇಲ್ಲಿ ಉಂಟಲ್ಲ ಅದು ಎಲ್ಲಾದ್ರೂ ಅರ್ಜೆಂಟ್ಗೆ ಬೇಕು ಅಂತಿದ್ರೆ ಬಾಕಿ ಆದ್ರೆ ಬಾಕಿ ಆದ್ರೆ ಬೇಕು ಇಟ್ಟುಕೊಂಡದ್ದು ಸ್ವಲ್ಪ ಅದು ಹಾಗೆ ಇರ್ಲಿ ಅದು ಹಾಗೆ ಇರ್ಲಿ ಎಂತ ಮಾಡುದು ಈಗ ತಳಿಕೊಂಡು ಹೋಗುವ ತಳಿಕೊಂಡು ಹೋಗುವ ತಳಿಕೊಂಡು ಹೋಗುವ ನಮ್ಮ ಅಣ್ಣನನ್ನು ಇಲ್ಲಿ ಕೂತ್ಕೊಳ್ಸುವ ಬಾ ಬಾ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಷ್ಟೇ ಅದೇ ಮನೆಯಾ ಅಲ್ಲಿ ಮನೆ ತಾಂಡಕು ಹುಡುಗಿಯಪ್ಪ ಕೂತಿದ್ದಾರೆ ಬೇಪೆ ಬೇಪೆ ಕೊಡು ಹುಡುಗ ಬರೋದು ಗೊತ್ತಾಗ್ಬೇಕಲ್ಲ ನೀನು ಉತ್ತೀಯಾ ಒಳಗೆ ಬನ್ನಿ ಹೇಯ್ ನೀನಿಂತ ಇಲ್ಲಿ ಕೂತದ್ದು ಹೌದು ಅಜ್ಜಿ ಹೇಳಿದಲ್ವ ಎತ್ತರದಲ್ಲಿ ಕೂತೊಳ್ಳಿಕ್ಕೆ ಅಲ್ಲಿ ಕೂತ್ಕೋ ಅಲ್ಲಿ ಕಮ್ಮಿ ಆಯ್ತಾ ಅಂತ ಇನ್ನು ಎತ್ತರದಲ್ಲಿ ಕೂರ್ಲಿಕ್ಕೆ ಹೇಳಿದ್ರು ಮತ್ತೆ ಅಲ್ಲಿ ಅಲ್ಲಿ ಕೂತ ನಾನು ಅಲ್ಲಿ ಕೂರ್ತೇನೆ ಇಷ್ಟಕ್ಕೆ ಸಾಕಲ್ಲ ಸಾಕಲ್ಲ ಎಲ್ಲ ಕಾಣ್ತದೆ ಮಾತ್ರ ನೀನು ಅಲ್ಲೇ ಕೂತ್ಕೋ ಅಲ್ಲಿ ಕೂತ್ಕೋ ಆಯ್ತಾ ಅವರಿಗೆಲ್ಲ ಜ್ಯೂಸ್ ಕೊಡು ಅದೇ ಗಂಡ ಯಾರು ಅವನಲ್ಲಿದ್ದಾನೆ ಎತ್ತರದಲ್ಲಿ ಅವನೇಕೆ ಅಲ್ಲಿ ಕೂತದ್ದು ಅದು ನಮ್ಮ ಅಜ್ಜಿ ಹೇಳಿದಾರೆ ಎತ್ತರದಲ್ಲಿ ಕೂರ್ಬೇಕು ಅಂತ ಹಾಗೆ ನಾನು ಇಲ್ಲಿ ಕೂತದ್ದು ಹೇ ಅಜ್ಜಿ ಹೇಳಿದಾರಲ್ಲ ಹುಡುಗಿಯನ್ನು ಚಂದ ನೋಡ್ಬೇಕು ಅಂತ ನೋಡುವ ಹಾಗೆ ನೋಡೋದು ನೀನು ಬಾ ಒಳಗೆ ಹೋಗು ಯಾರು ನನ್ನ ಮಗಳನ್ನು ನೋಡ್ಲಿಕ್ಕೆ ಬಂದದ್ದು ನಿಮ್ಮ ತಪ್ಪಿಗೆ ಮದುವೆ ನಡೀರಿ ಇಲ್ಲಿಂದ ನಡೀರಿ ಏನಾಯ್ತು ನಮ್ಮನಲ್ಲಿಂದ ಓಡಿಸಿದ್ರು ಅಜ್ಜಿ ಯಾಕೆ ಮಗಿಯ ಏನಾಯ್ತು ನಾವು ಎಂತ ಮಾಡಿದ್ವಿ ಅಜ್ಜಿ ತಪ್ಪು ನಿಮ್ಮಲ್ಲ ಮಕ್ಕಳೇ ತಪ್ಪು ನಿಮ್ಮದು ಅಪ್ಪ ಅಮ್ಮ ಇಲ್ಲ ಅಂತ ನಿಮ್ಮನ್ನ ಮುದ್ದಾಗಿ ಸಾಕಿದೆ ನಿಮಗೆ ಕಷ್ಟ ಗೊತ್ತಾಗ್ಬಾರ್ದು ಅಂತ ನಾನೇ ಕಷ್ಟಪಟ್ಟು ಕೆಲಸ ಮಾಡಿದೆ ನಿಮ್ಮನ್ನ ಇಷ್ಟು ದೊಡ್ಡವರಾಗಿ ಮಾಡಿದೆ ನೀವು ತಪ್ಪು ಮಾಡಿದಾಗ ಒಂದು ಗೇಟು ಕೊಟ್ಟಿಲ್ಲ ಬುದ್ಧಿ ಮಾತು ಹೇಳಿಲ್ಲ ಇಲ್ಲಾಂದ್ರೆ ನಿಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರಿ ಮಕ್ಕಳೇ ನನಗೆ ಸುಸ್ತಾಗ್ತಾ ಇದೆ ನಾನು ಸ್ವಲ್ಪ ಮಲ್ಕೊಳ್ತೀನಿ ಪಾಪ ಅಲ್ಲ ಅಜ್ಜಿ ನಾವು ಚಿಕ್ಕ ಇರುವಾಗ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ನಾವಿನ್ನು ಅಜ್ಜಿಯನ್ನು ಚಂದ ಪ್ರೀತಿಯಿಂದ ನೋಡ್ಕೊಳ್ಳುವ ಆಯ್ತಾ ಕೆಲಸ ಮಾಡ್ಲಿಕ್ಕೆ ಬಿಡಬಾರ್ದು ಒಂದು ಸೊಳ್ಳೆ ಕೂಡ ಕೂತ್ಕೊಳ್ಳದಾಗ ಚಂದ ನೋಡುವ ದೊಡ್ಡಣ್ಣ ದೊಡ್ಡಣ್ಣ ಸೊಳ್ಳೆ ಕೂತಿದೆ ಹೇಯ್ ಹುಡಿ 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 ಹೇಯ್ ಅದ್ರಲ್ಲಿ ಸಾಯ್ಲಿಕ್ಕಿಲ್ಲ ನಾನು ದೊಡ್ಡ ತೊಣ್ಣೆ ತರ್ತಾನೆ ಸಾಯ್ಲಿಕ್ಕಿಲ್ಲ ದೊಡ್ಡಣ್ಣ ಅದು Yeah.
ವಾ ಸೊಳ್ಳೆ ಸಿಕ್ಕಿತ್ತು. ಅಜ್ಜಿಗೆ ಅಜ್ಜಿಗೆ ತೋರಿಸ್ಬೇಕೀಗ. ಅಜ್ಜಿಗೆ ತೋರಿಸು ಒಂದು ಸೊಳ್ಳೆ ಕೊಂದಿದ್ದೇನಂತ. ಅಜ್ಜಿ ಅಜ್ಜಿ ಎದ್ದೇಳಜ್ಜಿ, ಸೊಳ್ಳೆ ಸೊಳ್ಳೆ ಸಾಯ್ತಿದೆ. ಅಜ್ಜಿ ಎದ್ದೇಳಜ್ಜಿ. ಅಜ್ಜಿ 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 ಸತ್ತೋದ್ರು. ಅಜ್ಜಿ ಅಜ್ಜಿ ನಾವೆಲ್ಲ ಸೇರಿ ಮಣ್ಣು ಮಾಡುವ ಆಗ್ಲಿಕ್ಕಿಲ್ವ? ಅಜ್ಜಿ ಇಲ್ಲಿ ತನ್ನಿ. ಅಜ್ಜಿ ಇಲ್ಲ. ಅಜ್ಜಿ ಎಲ್ಲಿ ಹೋಯ್ತು ಮರೆಯ? ಅಜ್ಜಿ ಎಲ್ಲಿ? ಅಜ್ಜಿ ಎಲ್ಲ ಬಿದ್ದಿರ್ಬೇಕು ಮರೆಯ. ನಾವು ಹುಡುಕಿಕೊಂಡು ಹೋಗು ಬೇಗ. ಆ ದಾರಿಯಲ್ಲಿ ಬೇಡ ಹೋಗುದು, ಅದು ತುಂಬಾ ದೂರ. ನಾವು ಇಲ್ಲೇ ಹೋಗುವ, ಇದು ಹತ್ರ ಆಗ್ತದೆ. ನನ್ನ ಮೊಮ್ಮಗ ನನ್ನ ನೀರು ತರ್ಲಿಕ್ಕೆ ಕಲ್ಸಿ ಎಷ್ಟು ಹೊತ್ತಾಯ್ತು, ಎಲ್ಲಿಗೆ ಹೋದಪ್ಪ? ಹೇ ಅಲ್ಲಿ ನೋಡ ಅಜ್ಜಿ. ಹೌದಲ್ಲ, ನಮ್ಮ ಅಜ್ಜಿ ಎದ್ದು ಕೂತಿದೆ ಅಲ್ಲ ಮರೆಯ, ಸಾಯ್ಲಿಲ್ಲ ಅಂತ. ಎಂತ ಮಾಡುದೀಗ? ಹೋಗಿ ನೋಡುವ. ಓಯ್ ಅಜ್ಜಿ ಬದುಕಿದೆ ಮರೆ. ನಾವು ಇದೆಲ್ಲ ಮಾಡಿದ್ದು ವೇಸ್ಟ್ ಆಗ್ತದೆ. ನಾವು ಅಜ್ಜಿಯನ್ನು ವಾಪಸ್ ಕೊಂದು ತಗೊಂಡು ಹೋಗುವ, ಇಲ್ಲಾಂದ್ರೆ ಇದೆಲ್ಲ ವೇಸ್ಟ್ ಆಗುದಿಲ್ವಾ? ಹೌದು, ಅಜ್ಜಿಗೆ ಗೊತ್ತಾಗೋದು ಬೇಡ. ಹಿಂದಿನಿಂದ ಹೋಗುವ. ಹಿಂದಿನಿಂದ ಹೋಗುವ. ಇದನ್ನು ಮೆಲ್ಲ ಇಲ್ಲಿ ಇಡು. ದೊಣ್ಣೆ ದೊಣ್ಣೆ ಕಾಲಿ ದೊಣ್ಣೆ ಕಾಲಿ ಉಂಟು ದೊಣ್ಣೆ ಕಾಲು. ಈಗ ನೀನು ನೀನು ನೋಡಿ. ಅಜ್ಜಿ ವಾಪಸ್ ಹೋದ್ರ? ಅಜ್ಜಿ ವಾಪಸ್ ಸತ್ತೋದ್ರ? ಹೇ ನಮ್ಮಜ್ಜಿ ಇಲ್ಲಿ ಉಂಟು ಮರೆಯ. ಹಾಗಾದ್ರೆ ಇದ್ಯಾರು? ಇದು ಬೇರೆ ಅಜ್ಜಿ ಅಂತ. ಹಾಗಾದ್ರೆ ಇಲ್ಲಿರುದು ಯಾವ ಅಜ್ಜಿ ಮರೆಯ? ಓಯ್ ಅಜ್ಜಿ ದೆವ್ವಾಗಿ ಬಂದಿರ್ಬೋದ ಅಂತ. ದೆವ್ವನು ಓಡು ಓಡು ಓಡು. ದೆವ್ವ ಕಾಣೋದು ರಾತ್ರಿ, ಹಗಲಲ್ಲಿ ಬರುತ್ತಾ? ನಮ್ಮಜ್ಜಿ ಇಷ್ಟು ಬೇಗ ದೆವ್ವ ಆದ್ರಾ?